ಬಂಟ್ವಾಳದ ನಂದನ ಹಿತ್ತಿಲು ಶ್ರೀ ವೈದ್ಯನಾಥ ಜುಮಾದಿ ಬಂಟ ದೈವಸ್ಥಾನಕ್ಕೆ ಸುಮಾರು 21 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಶ್ರೀ ವೈದ್ಯನಾಥ ದೈವದ ಪಾಪೆಬಂಡಿಯನ್ನ ಕ್ಷೇತ್ರಕ್ಕೆ ಸಮರ್ಪಿಸಲಾಯಿತು. ಶ್ರೀ ದೈವಗಳಿಗೆ ಕಲಾಶಾಭಿಷೇಕ ನಡೆಸಿ ಪೊಳಲಿ ಗಿರೀಶ್ ತಂತ್ರಿಯವರು ಧಾರ್ಮಿಕ ವಿಧಾನ ನಡೆಸಿಕೊಂಡರು. ಸಂದರ್ಭ ಆಡಳಿತ ಸಮಿತಿಯ ಅಧ್ಯಕ್ಷ ಗಣೇಶ್ ಸುವರ್ಣ, ಗೌರವಾಧ್ಯಕ್ಷ ಸೇಸಪ್ಪ ಕೋಟ್ಯಾನ್, ಕೋಶಾಧಿಕಾರಿ ಲೋಕೇಶ್ ಬಂಗೇರ ಹಾಗೂ ಕ್ಷೇತ್ರಕ್ಕೆ ಸಂಬಂಧಪಟ್ಟ ವನಿತನದವರು ಪಾಲ್ಗೊಂಡಿದ್ದರು. ರಾತ್ರಿ ಅರಸು ದೈವದ ನೇಮೋತ್ಸವ ನಡೆಯಲಿದೆ.